ಮಂಗಳೂರಿನ ಅಳಕೆಯಲ್ಲಿರುವ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯು ಸಿಬಿಎಸ್ಇ ಮಾನ್ಯತೆ ಪಡೆದ ಕಾರ್ಯಕ್ರಮವು ಶಾಲಾ ಸಭಾಂಗಣದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಶ್ರೀ ಗುಜರಾತಿ ಮಹಾಜನ್ ಸಂಸ್ಥೆಯ ಉಪಾಧ್ಯಕ್ಷರಾದ ನಿಗಮ್ ವಾಸಾನಿಯವರು ಸ್ವಾಗತಿಸಿದರು. ನಂತರ ಗಣ್ಯರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಲಾ ಹೆಸರಿನ ಫಲಕವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಅನಾವರಣಗೊಳಿಸಿದರು. ಇದೇ ವೇಳೆ ಮಾತನಾಡುತ್ತಾ ಅವರು, ಕರ್ನಾಟಕದ ಶಿಕ್ಷಣದಲ್ಲಿ ಮಂಗಳೂರು ಹೇಗೆ ಆದರ್ಶವೋ ಅದೇ ರೀತಿ ಸಮಾಜಕ್ಕೆ ಮೌಲ್ಯ ಶಿಕ್ಷಣ ನೀಡುವಲ್ಲಿ ಶ್ರೀ ಗುಜರಾತಿ ಸಮಾಜ ಆದರ್ಶ ಎಂದು ಶ್ಲಾಘಿಸಿದರು. ಶಿಕ್ಷಣ ಭಾರತದಲ್ಲೇ ಇತ್ತು. ವಿಶ್ವವಿದ್ಯಾಲಯಗಳು ಶ್ರೇಷ್ಠವಾಗಿರ್ತಕ್ಕಂಥ ನಲಂದ ತಕ್ಷಶಿಲಾ ವಿಶ್ವವಿದ್ಯಾಲಯಗಳು ಭಾರತದಲ್ಲಿದ್ದವು. ಜಗತ್ತಿನ ಜನ ಅನಾಗರಿಕರಾಗಿದ್ದಾಗ ಭಾರತದ ಶಿಕ್ಷಣ ಶ್ರೇಷ್ಠವಾಗಿತ್ತು. ಇವತ್ತು ಜನ ಭಾರತ ಇಲ್ಲದಿದ್ದರೆ 1-9 ಮಾತ್ರ ಲೆಕ್ಕ ಇತ್ತು, 10 ಪಡ್ತಿರಲಿಲ್ಲ. ಶೂನ್ಯವನ್ನು ಕೊಟ್ಟದ್ದು ಭಾರತ. ಹಾಗಾಗಿ 1,000 ಕೋಟಿ ಆಗಿದೆ. ಕೋಟಿಗೆ ಲೆಕ್ಕವನ್ನು ಬರೀಬೇಕಂದ್ರೆ ಭಾರತ ಬೇಕು. ಅಂತಹ ಶಿಕ್ಷಣ ಪದ್ಧತಿಗಳು ಭಾರತದಿದ್ದವು. ಹಾಗಾಗಿ ಜ್ಞಾನದ ವಿಕಸನಕ್ಕೋಸ್ಕರ ನಮ್ಮ ಶಿಕ್ಷಣ ಅನ್ನತಕ್ಕಂಥ ಪದ್ಧತಿಯಲ್ಲಿರ್ತಕ್ಕಂಥ ಶಿಕ್ಷಣವನ್ನು ಇವತ್ತು ಬ್ರಿಟಿಷರು ಬಂದ ಮೇಲೆ ಮೆಕಾಲೆ ಶಿಕ್ಷಣದ ಪದ್ಧತಿಯನ್ನು ಅಳವಡಿಸಿದ ಪರಿಣಾಮ ನಮ್ಮಲ್ಲಿ ವ್ಯತ್ಯಾಸಗಳಾಗಿವೆ. ಇವತ್ತು ಮತ್ತೊಮ್ಮೆ ಪರಿವರ್ತನೆಗಳಾಗಬೇಕು. ರಾಷ್ಟ್ರೀಯ ಶಿಕ್ಷಣ, ಹೊಸ ಶಿಕ್ಷಣ ನೀತಿ ಇರಬೇಕು. ಆ ಶಿಕ್ಷಣದಲ್ಲಿ ಪದ್ಧತಿಗಳಲ್ಲಿ ಬದಲಾವಣೆ ಆಗಬೇಕು. ವ್ಯಕ್ತಿ ನಿರ್ಮಾಣದ ಆಧಾರದಲ್ಲಿ ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನೋ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಕೊಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇದೇ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಅವರು, ಕನಿಷ್ಠ ಶುಲ್ಕದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡುವ ಸಂಸ್ಥೆಯ ಪ್ರಯತ್ನದಲ್ಲಿ ಸಿಬಿಎಸ್ಇ ಮಾನ್ಯತೆ ಒಂದು ಮೈಲಿಗಲ್ಲು. ಇಂತಹ ಹಲವು ಮೈಲಿಗಲ್ಲುಗಳನ್ನು ಸಂಸ್ಥೆಯು ಸಾಧಿಸಲಿ ಎಂದು ಶುಭ ಹಾರೈಸಿದರು. ಗುಜರಾತಿ ಮಹಾಜನ್ ಅಸೋಸಿಯೇಷನ್ ಕಾ ಬಾರೇ ಮೇರೆ ಖುಷಿ ಹೇ, ಗರ್ವ ಹೇ, ಔರ್ ರೆಸ್ಪೆಕ್ಟ್ ಹೇ ಕಿ ಆಪ್ ಲೋಗ್ ಆಜ್ ಏಕ್ ಸಿಬಿಎಸ್ಇ ಅಪ್ಲಿಕೇಶನ್ ಕಾ ಏಕ್ ಸಿಸ್ಟಮ್ ಪ್ರಾರಂಭ ಕರ್ ರಹೇ ತೋ ಚಾಲು ಕರ್ ರಹೇ ತೋ ಆಪ್ ಲೋಗೋ ಕಾ ಬಹುತ್ ಸಾಲ ಕಾ ಸಪ್ನಾ, ಬಹುತ್ ಸಾಲ ಕಾ ಸಪ್ನಾ ಥಾ. ಮೇ ತೋ ಗುಜರಾತಿ ಸಮಾಜ ಕಾ ಹರ ಆದ್ಮಿ ಕಾ ಸಾಥ್ ಜುಡಾ ಹುವಾ, ಬಹುತ್ ಸಾಲ ಸೇ ಆಪ್ ಲೋಗೋ ಕೋ ಮೇ ದೇಖ್ತಾ ಹೂ. ಆಪ್ ಲೋಗೋ ಕಾ ಗುಜರಾತಿ ಸ್ಕೂಲ್ ಹಮ್ ಲೋಗ್ ದೂಸರಾ ಸ್ಕೂಲ್ ಕೋ ದೇಖಾ ಜಾವ ತೋ ಹಮಾರಾ ಸ್ಟ್ಯಾಂಡರ್ಡ್ ಬಹುತ್ ಅಚ್ಚಾ ಬನಾನೆ ಕಾ ಕರ್ಕೆ ಆಪ್ ಮನ್ ಮೇ ಸೋಚ್ ಥಾ ವೋ ಆಜ್ ಕೆ ದಿನ ಸೇ ವೋ ಹಕೀಕತ್ ಮೇ ಬದಲೇಗಾ ಔರ್ ಆಪ್ ಲೋಗೋ ಕೋ ಮೇರಾ ಶುಭಕಾಮನೆ. ಈ ಸಂದರ್ಭದಲ್ಲಿ ಕ್ರಾಫ್ಟ್ ಸಂಸ್ಥೆಯ ನಿರ್ದೇಶಕರಾದ ಶೈಲೇಂದ್ರ, ಶಕ್ತಿ ಎಜುಕೇಶನ್ ಟ್ರಸ್ಟ್ನ ಸಲಹೆಗಾರರಾದ ರಮೇಶ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹಾಜನ್ ಸಂಸ್ಥೆಯ ಅಧ್ಯಕ್ಷರಾದ ಚೇತನ್ ಬಿ ಸುರೇಶಾಪ್ರು ವಹಿಸಿದ್ರು. ಈ ಸಂದರ್ಭ ವೇದಿಕೆಯಲ್ಲಿ ಉಪಾಧ್ಯಕ್ಷ ತರುಣ್ ಠಾಕೂರ್, ಕಾರ್ಯದರ್ಶಿ ರಾಜನ್ ಬಲ್ದೇವ್, ಶೈಕ್ಷಣಿಕ ಸಂಸ್ಥೆಯ ಸಲಹೆಗಾರರಾದ ಅವನಿ ಸುತಾರ್ಯ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಶ್ವಿನಿ ಶಣೆ ಉಪಸ್ಥಿತರಿದ್ರು. ಪೂರ್ಣಿಮಾ ಅವರು ವಂದನಾ ಅರ್ಪಣೆಗೆ ಇದ್ರು. ಸೌಮ್ಯ ಶೆಟ್ಟಿ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಭಾ ಕಾರ್ಯಕ್ರಮದ ಬಳಿಕ 2023-24 ಸಾಲಿನ ಶಿಕ್ಷಕ ರಕ್ಷಕ ಸಂಘದ ಮಹಾಸಭೆಯು ನಡೆಯಿತು. ಶಾಲೆಯ ಪ್ರಾಂಶುಪಾಲರಾದ ಅಶ್ವಿನಿ ಶೆಣೆಯವರು ಸ್ವಾಗತ ಭಾಷಣವನ್ನ ಮಾಡಿದ್ರು. ಶಾಲಿನಿ ಗತ ವರ್ಷದ ವರದಿ ಹಾಗೂ ಆಯವ್ಯಯ ಪಟ್ಟಿಯನ್ನ ಮಂಡಿಸಿದ್ರು. ಸಾಯಿರಾ ಲೋಪು ಅವರು ಮುಖ್ಯ ಅತಿಥಿಗಳನ್ನ ಸಭೆಗೆ ಪರಿಚಯಿಸಿದ್ರು. ಅನಿರ್ವೇದ ಸಂಪನ್ಮೂಲ ಸಂಸ್ಥೆಯ ನಿರ್ದೇಶಕಿಯಾದ ಕೆಟಿ ಶ್ವೇತಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉಪನ್ಯಾಸ ನೀಡಿದ್ರು.
ಈ ಸಂದರ್ಭದಲ್ಲಿ 2022-23 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಬೋರ್ಡ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಕುಮಾರಿ ಜಲ್ಪಕುಮಾರಿ ಅಶ್ವಿತಾ ಹಾಗೂ ಮಾಸ್ಟರ್ ದಕ್ಷ ಶರ್ಮಾ ಅವರನ್ನ ಸನ್ಮಾನಿಸಲಾಯಿತು. ಶಿಕ್ಷಕ ರಕ್ಷಕ ಸಂಘದ ಮಾಜಿ ಅಧ್ಯಕ್ಷೆಯಾದ ಶುಭಾ ರಾಜೇಂದ್ರ ಅವರು ಎಲ್ಲಾ ಹೆತ್ತವರು ಮತ್ತು ಮಕ್ಕಳ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಶ್ರೀ ಗುಜರಾತಿ ಮಹಾಜನ್ ಅಸೋಸಿಯೇಷನ್ನ ಸಂಚಾಲಕಿಯಾದ ಅವನಿ ಸುತಾರಿಯಾ ಅವರು ಶಾಲೆಯ ಯಶಸ್ಸಿನಲ್ಲಿ ಸಹಭಾಗಿಗಳಾದವರಿಗೆ ಧನ್ಯವಾದ ಸಲ್ಲಿಸಿದರು. ಸಾಲಿನ ನೂತನ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಪಟ್ಟಿಯನ್ನ ಅಧ್ಯಾಪಕಿ ಜ್ಯೋತಿ ವಾಚಿಸಿದ್ರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.